ಪ್ರೆಸಿಡೆಂಟ್ಗಳು ಎಲ್ಲ ಕೂಡ ಇದ್ದಾರೆ ನನ್ನ 40 ವರ್ಷದ ರಾಜಕೀಯದಲ್ಲಿ ಇದೊಂದು ಐತಿಹಾಸಿಕವಾದಂತ ದಿನ ನಾನು ಅನೇಕ ಸಮಾರಂಭಗಳು ಸನ್ಮಾನಗಳು ಅಭಿನಂದನೆಗಳನ್ನೆಲ್ಲ ನಾನು ನೋಡಿದ್ದೇನೆ ಇವತ್ತು ಎಂತ ಗಡಗೆ ಇದೆ ಅಂತ ಅಂದ್ರೆ ಬುದ್ಧ ಬಸವನು ಮನ ಬಿಟ್ಟ ಗಡಗೆಯಲ್ಲಿ ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಡಗೆಯಲ್ಲಿ ಪೈಗಂಬರ್ ದೀವಾರಿ ಕೇಳಿದ ಗಡಗೆಯಲ್ಲಿ ಗಾಂಧೀಜಿಯವರು ಕಾಂಗ್ರೆಸ್ ನ ನಾಯಕತ್ವ ವಹಿಸಿದ ಗಡಗೆಯಲ್ಲಿ ಭೀಮಾಬಾಯಿಯವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಡಗೆಯಲ್ಲಿ ಸೋನಿಯಾ ಗಾಂಧಿಯವರು ಈ ದೇಶದ ಆರ್ಥಿಕ ತಜ್ಞರಿಗೆ ಈ ದೇಶದ ಅಭಿವೃದ್ಧಿಗೋಸ್ಕರ ಅವರ ಅಧಿಕಾರ ತ್ಯಾಗ ಮಾಡಿದ ಗಡಗೆಯಲ್ಲಿ ಅಂತ ಪವಿತ್ರವಾದಂತ ಗಡಗೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯನ್ನು ಇವತ್ತು ಆಗಿದ್ದಾರೆ ಈ ಆಯ್ಕೆ ಈ ಗಡಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ 223 ರಲ್ಲಿ ಮತ್ತು 24 ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ಅದಕ್ಕೆ ಇವತ್ತು ಒಂದು ಸಾಕ್ಷಿಯಾಗಿ ಇವತ್ತು ಹೇಳಿಕೊಂಡಿದೆ ಸಾಕ್ಷಿಯಾಗಿ ಇವತ್ತು ಹೇಳಿಕೊಂಡಿದೆ ಬಂಧುಗಳೇ ನಾನು ಇವತ್ತು ಈ ಬೆಳಗ್ಗೆ ನಾವೆಲ್ಲ ಇಂತ ಒಂದು ಪವಿತ್ರವಾದಂತ ಮೇರೆಯಲ್ಲಿ ಪಾಲ್ಗೊಂಡಿದ್ದು ಭವ್ಯವಾದಂತ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಗುಲ್ಬರ್ಗದಲ್ಲಿ ಅನೇಕ ಸಭೆಗಳನ್ನು ನಾವೆಲ್ಲ ನೋಡಿದ್ದೇವೆ ಆದ್ರೆ ನಾನು ಯಾವಾಗಲೂ ಸಾಕ್ಷಿ ಗುಡ್ಡೆಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಮನುಷ್ಯ ಹುಟ್ಟುವುದು ಆಕಸ್ಮಿಕ ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ಅಂತ ಇವತ್ತು ನೀವೆಲ್ಲ ಸೇರೋದು ಎಂತಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕಲ್ಯಾಣ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಭೂಮಿ ಮೇಲೆ ಹುಟ್ಟಿ ಈ ಭೂಮಿಯಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಅಭಿನಂದನೆಗೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಇತಿಹಾಸವನ್ನ ಮರೆಯುವರು ಇತಿಹಾಸವನ್ನ ಸೃಷ್ಟಿಸಲಾರು ಅಂತೇಳಿ ನಮ್ಮ ಜೀವನ ಸಾಧಕ ಆಗ್ಬೇಕಾದ್ರೆ ನಾವೆಷ್ಟು ಸುಖವಾಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ನಮ್ಮಿಂದ ಎಷ್ಟು ಜನರು ಸುಖ ಶಾಂತಿಯಿಂದ ಇರ್ತಾರೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಂಗೆ ಇವತ್ತು ಈ ಕಲ್ಯಾಣ ಕರ್ನಾಟಕದಲ್ಲಿ ನೀವು ESI ಹಾಸ್ಪಿಟಲ್ ಬಿಲ್ಡಿಂಗ್ ನೋಡಿರ್ಬೋದು ಬುದ್ಧ ವಿಹಾರ ನೋಡಿರ್ಬೋದು ಅನೇಕ ಕಾರ್ಯಕ್ರಮ ನಿಮ್ ಕಣ್ಣು ಕಾಣ್ತಾ ಇರ್ಬೋದು ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ಎಫ್ ಕೃಷ್ಣಾರವರ ಸಂಪುಟದಲ್ಲಿ ಮಂತ್ರಿಯ ಕೆಲಸ ಮಾಡ್ತಾ ಇದ್ದು ಮಕ್ಕಳಿಗೆ ಬಿಸಿ ಕೊಡೋ ಕಾರ್ಯಕ್ರಮ ನಿರ್ಮಾಣ ಮಾಡುವ ಆವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಪ್ರಾರಂಭ ಮಾಡಬೇಕು ಅಂತ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಬಿಸಿ ಊಟ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅವರು ಇತಿಹಾಸವನ್ನು ಕೊಟ್ಟರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಅನ್ಯಾಯವಾಗಿತ್ತು ರೋಸ್ಟರ್ ಪದ್ಧತಿ ಅದನ್ನು ಕೂಡ ಅವತ್ತಿನ ಕಾಲದಲ್ಲಿ ಹೋರಾಟವನ್ನು ಮಾಡಿ ನ್ಯಾಯವನ್ನು ಒದಗಿಸಿಕೊಟ್ಟಂತ ಒಬ್ಬ ಧೀಮಂತ ನಾಯಕ 50 ವರ್ಷಗಳ ಕಾಲ ಶಾಸಕರಾಗಿ 77ರಿಂದ ಇಲ್ಲಿವರೆಗೂ ಕೂಡ ಒಂದು ಬ್ಲಾಕ್ ಅಧ್ಯಕ್ಷರಾಗಿ ಟೌನ್ ಅಧ್ಯಕ್ಷರಾಗಿ ಒಬ್ಬ ಕಾರ್ಮಿಕರ ಮಗನಾಗಿ ಇಷ್ಟು ದೊಡ್ಡ ಸ್ಥಾನಕ್ಕೆ
ಗಾಂಧೀಜಿಯವರು, ನೆಹರೂರವರು, ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಬಾಬಾ ಜಗಜೀವನ್ ರಾಮ್ರವರು ಸ್ಥಾನಕ್ಕೆ ಏರಿದ್ದಂತ ಅಧ್ಯಕ್ಷ ಸ್ಥಾನ ನಿಮ್ಮ ಮನೆ ಮಗ ಮಲ್ಲಿಕಾರ್ಜುನ ಖರ್ಗೆಯವರು ಇವತ್ತು ಕೂತಿದ್ದಾರೆ. ಸಾರ್ವಜನ ನಾಯಕರನ್ನ ಸೃಷ್ಟಿ ಮಾಡುವಂತ ಶಕ್ತಿ, ಲೋಕಸಭಾ ಸದಸ್ಯರನ್ನ ಸೃಷ್ಟಿ ಮಾಡಿದ ಶಕ್ತಿ, ಮುಖ್ಯಮಂತ್ರಿಗಳನ್ನ ಸೃಷ್ಟಿ ಮಾಡಿದ ಶಕ್ತಿ ಈ ದೇಶದ ಅಭಿವೃದ್ಧಿಗೆ ಒಂದು ದೊಡ್ಡ ಚಾಪನ್ನು ಮೂಡುವಂತ ಶಕ್ತಿ. ಇವತ್ತು ನೀವೆಲ್ಲ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಬೆಳೆಸಿದ್ದೀರಿ. ನಾನು ಅವರ ಬದುಕಿನಲ್ಲಿ ಅವರ ಶಕ್ತಿ ಮುಂದೆ ಯಾರ್ಯಾರು ಹಗಲು ರಾತ್ರಿ ದುಡಿದಿದ್ದೀರಿ, ಯಾರ್ಯಾರು ಸಹಾಯ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಅವರ ಹಿಂದೆ ತ್ಯಾಗ, ಅವರ ಹಿಂದೆ ಬಲಿದಾನ ಇವೆಲ್ಲ ಕೂಡ ಇದೆ. ಇವತ್ತು ದೇವರು ವರನು ಕೊಡುವುದಿಲ್ಲ, ಶಾಪನು ಕೊಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡ್ತಾರೆ. ಅವರಿಗೆ ಸಿಕ್ಕಿದಂತ ಅವಕಾಶದಲ್ಲಿ 50 ವರ್ಷದ ರಾಜಕೀಯ ಅವಕಾಶದಲ್ಲಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನೇ ಕೊಟ್ಟು ವಿರೋಪಾದಿಯವರು, ಲಾಲ್ ಕೃಷ್ಣ ಅದ್ವಾನಿಯವರು, ವಾಜಪೇಯಿಯವರು ಮಾಡಕ್ಕಾಗದೆ ಇದನ್ನ, ಬಿಜೆಪಿಯವರು ಮಾಡಕ್ಕಾಗದೆ ಇದನ್ನ, ಮಲ್ಲಿಕಾರ್ಜುನ್ ಖರ್ಗೆಯವರು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ಶಕ್ತಿಯನ್ನು ಕೊಟ್ಟು ನಿಮ್ಗೆಲ್ಲ ಒಂದು ಸೇವೆಯನ್ನ ಮಾಡಿದ್ದಾರೆ. ಆದ್ರಿಂದ ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗುದಿಲ್ಲ. ನಮಗೆ ಬಸವಣ್ಣನ ಕರ್ನಾಟಕ ಬೇಕು, ಕನಕದಾಸರ ಕರ್ನಾಟಕ ಬೇಕು, ಕುವೆಂಪು ಕರ್ನಾಟಕ ಬೇಕು, ಸಂತ ಶಿಶುನಾಳ ಶೇಡಿಯವರ ಕರ್ನಾಟಕ ಬೇಕು. ಆದ್ರೆ ಈಗ ಕರ್ನಾಟಕ ಬಿಜೆಪಿಯವರು ಸೃಷ್ಟಿ ಮಾಡ್ತಾರಂತ ಕರ್ನಾಟಕ, ಈ ಭ್ರಷ್ಟಾಚಾರದ ಕರ್ನಾಟಕ ನಮ್ಗೆ ಬೇಡ, ಈ 40% ಕರ್ನಾಟಕ ಬೇಡ, ಇವತ್ತು ಅಭಿವೃದ್ಧಿಶೀಲ ಕರ್ನಾಟಕ ಬೇಕು. ಅದಕ್ಕೋಸ್ಕರ ನಮ್ಮ ಎಲ್ಲ ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆಯವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 10 ವಿಚಾರಗಳನ್ನ ನಿಮ್ಮ ಮುಂದೆ ಸಂಕಲ್ಪವನ್ನ ಮಾಡಲಿಕ್ಕೆ, ವಚನವನ್ನ ಕೊಡಲಿಕ್ಕೆ ನಿರ್ಬಂಧ ನಡೆದಂತ ಪಕ್ಷ ಇದು. ಒಂದು ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ನಾನು ಕೂತಿದ್ದೇನೆ. ಈ 371ರ ಜೆ ಏನು ಸರ್ವಾಂಗಿ ಅಭಿವೃದ್ಧಿಗೋಸ್ಕರ ಬದ್ಧವಾಗಿದೆ, 2223 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿಧಿ 375ರ ಜೆಯಲ್ಲಿ ಎಲ್ಲ ಸಂವಿಧಾನಕ ನಿಂದನೆ ಸಂಪೂರ್ಣವಾಗಿ ಜಾರಿಗೆ ತರುವ ಮೂಲಕ ಈ ಪ್ರದೇಶದ ಜನರ ವಿಶೇಷವಾಗಿ ಯುವಕರ ಜೀವನವನ್ನ ಹಸನು ಮಾಡುವ ಭರವಸೆಯನ್ನು ನಾವು ನೀಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಕಲ್ಯಾಣ ಕರ್ನಾಟಕ ಪ್ರದೇಶದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಪ್ರತಿ ವರ್ಷ ಬಿಜೆಪಿ ಸ್ನೇಹಿತರೆ ಕಿವಿ ಕೊಟ್ಟು ಕೇಳಿ, 5,000 ಕೋಟಿಗಳ ರೂಪಾಯಿಯನ್ನ ಮೀಸಲಾಗಿ ಕೊಡ್ತೇವೆ ಅಂತ ಆಶ್ವಾಸನೆಯನ್ನ ಕೊಡ್ತಾ ಇದ್ದೇವೆ. ಯಾರಿಗೆ? ಕಲ್ಯಾಣ ಕರ್ನಾಟಕದ ಮಹಾಜನತೆಗೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷ ರಚಿಸಿದ ಕೇವಲ 2 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಭರ್ತಿಯಾಗದೆ ಉಳಿದಿರುವಂತ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡುವ, ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುವಲ್ಲದೆ ಬದ್ಧರಾಗಿದ್ದೇವೆ. ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಉದ್ಯೋಗಾವಕಾಶ ಹೆಚ್ಚಿಸಲು ಈ ಭಾಗದ ಎಲ್ಲ ಜನರಿಗೂ ಕೂಡ
ಅನೇಕ ಆರ್ಥಿಕ ನೀತಿ ಭೂಮಿ ಹಂಚಿಕೆ ವಿದ್ಯುತ್ ನೀರು ವಿಶೇಷ ದರ ತೆರಿಗೆ ವಿನಾಯಿತಿಯೊಂದಿಗೆ ಕೈಗಾರಿಕಾ ಕಾರಿಡಾರ್ಗಳನ್ನು ನಿರ್ಮಿಸಲು ಕರ್ನಾಟಕ ಕಲ್ಯಾಣ ಪ್ರದೇಶದ ನಿರ್ಮಿಸಿರುವ ಕೈಗಾರಿಕಾ ನೀತಿಯನ್ನು ರೂಪಿಸಿ ಭರವಸೆ ಐದು ವರ್ಷದ ಅವಧಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆದೇಶದಂತೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಲಕ್ಷ ಉದ್ಯೋಗವನ್ನು ಖಾಸಗಿ ವಲಯದಲ್ಲಿ ಸೃಷ್ಟಿ ಮಾಡಲು ಭರವಸೆಯನ್ನು ನೀಡುತ್ತೇವೆ. ಇನ್ನು ಅನೇಕ ವಿಚಾರಗಳಿವೆ, ನಾನು ಅನೌನ್ಸ್ ಮಾಡುವುದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಿಕ್ಕಿದ ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟು ಅವರ ಮಾತಿನಲ್ಲಿ ಎಸಿಸಿ ಅಧ್ಯಕ್ಷರು ಈ ಭೂಮಿಯ ಮಗ ನಿಮಗೆ ನೀಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ತುಂಬುರು ನೀರಿಂದ ಅಭಿನಂದಿಸ್ತೇನೆ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.